ಆಕ್ಸಲೇಟ್ ಅಂದರೆ ಏನು, ಆಕ್ಸಲೇಟ್ಗೆ ನಮ್ಮ ಆರೋಗ್ಯಕ್ಕೆ ಮಧ್ಯೆ ಇರುವ ಸಂಬಂಧ ಏನು, ಈ ವಿವರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಸಾಧಾರಣವಾಗಿ ನಾವು ಆರೋಗ್ಯವಾಗಿ ಇರಬೇಕೆಂದರೆ ನಮ್ಮ ಡಯಟ್ ಒಳಗಡೆ ಎಲ್ಲಾ ರೀತಿಯ ಪೋಷಕಾಂಶವು ಇರುವ ಹಾಗೆ ಎಚ್ಚರಿಕೆ ವಹಿಸುವ ಅಗತ್ಯವೂ ಇದೆ. ಒಂದು ವಾರದಲ್ಲಿ ಕನಿಷ್ಠ 3-4 ಸಾರಿ ಪಾಲಕ ಸೊಪ್ಪು, ಹರಿವೆ ಸೊಪ್ಪು ಅಂತಹ ತರಕಾರಿಗಳು ತೆಗೆದುಕೊಳ್ಳುತ್ತಾ ಇದ್ದರೆ ಬಹಳ ಉಪಯೋಗವಾಗುತ್ತದೆ. ವಾಸ್ತವಿಕವಾಗಿ ಇದು ಬಹಳ ಒಳ್ಳೆಯ ವಿಷಯ, ಆದರೆ ಇಲ್ಲಿಯೇ ಒಂದು ಸಮಸ್ಯೆ ಬಂದಿದೆ, ಅದು ಏನೆಂದರೆ ಗ್ರೀನ್ ಸ್ಮೂತಿ. ಸಹಜವಾಗಿ ಇದು ನಮ್ಮ ಕಲ್ಚರ್ ಇಲ್ಲ, ಆದರೆ ದುರದೃಷ್ಟವಾಗಿ ಇದು ನಮ್ಮ ಕಲ್ಚರ್ ಒಳಗಡೆ ಸೇರಿದೆ. ಗ್ರೀನ್ ಸ್ಮೂತಿ ಅಂದರೆ ಈ ತರಕಾರಿಗಳನ್ನು, ಎಲೆಗಳನ್ನು ಅಡುಗೆ ಮಾಡಿ ತಿನ್ನುವುದನ್ನು ಬಿಟ್ಟು ಫಿಟ್ನೆಸ್ ಹೆಸರಿನಿಂದ ಅದೇ ಹಸಿಯಾದ ತರಕಾರಿಗಳನ್ನು ಮಿಕ್ಸಿಯೊಳಗಡೆ ಜ್ಯೂಸ್ ಮಾಡಿ ಕುಡಿತಾ ಇದ್ದಾರೆ. ಆ ತರ ಹಸಿಯಾದ ತರಕಾರಿಗಳನ್ನು ಜ್ಯೂಸ್ ಕುಡಿಯುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ ಅಂತ ಅವರ ನಂಬಿಕೆ ಆಗಿದೆ. ಆದರೆ ವಾಸ್ತವಿಕವಾಗಿ ಆ ತರ ಮಾಡುವುದರಿಂದ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಹೆಚ್ಚಾಗುವ ಅವಕಾಶವೂ ಇರುತ್ತದೆ. ಈ ವಿಷಯವನ್ನು ನಾವು ನೆನಪಿಗೆ ಇಟ್ಟುಕೊಳ್ಳಬೇಕು. ಸ್ವಲ್ಪ ಜನರು ಆದರೆ ಹುರಿಯುವುದರಿಂದ ತರಕಾರಿಯ ಪೋಷಕಾಂಶವು ಕಡಿಮೆ ಆಗುತ್ತದೆ ಅಂತ ಹೇಳ್ತಾ ಇರ್ತಾರೆ. ಮೂಲವಾಗಿ ಹಸಿಯಾದ ತರಕಾರಿಗಳ ಜ್ಯೂಸ್ ಕುಡಿಯುವುದರಿಂದ ಆಗುವ ಆ ಸಮಸ್ಯೆ ಏನು ಅನ್ನುವ ಸ್ವಲ್ಪ ಆಳವಾಗಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸಾಧಾರಣವಾಗಿ ಹಸಿಯಾದ ತರಕಾರಿಗಳಲ್ಲಿ ಆಕ್ಸಲೇಟ್ ಅನ್ನುವ ಒಂದು ಆಂಟಿ ನ್ಯೂಟ್ರಿಯಂಟ್ ಹೆಚ್ಚಾಗಿ ಇರುತ್ತದೆ. ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕೆಂದರೆ ನಮ್ಮ ಆರೋಗ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವ ಪೋಷಕಾಂಶ ಅಂತ ಹೇಳಬಹುದು. ಸುಮಾರು 80% ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆಗೆ ಇದೇ ಕಾರಣ ಅಂತ ಅಧ್ಯಯನಗಳು ಹೇಳುತ್ತಿವೆ. ಕೇವಲ ಕಿಡ್ನಿಯೊಳಗಡೆ ಕಲ್ಲಿನ ಸಮಸ್ಯೆಯೂ ಅಲ್ಲ, ಇನ್ನು ದೀರ್ಘಕಾಲದ ನೋವಿಗೆ, ಅನೇಕ ಆರೋಗ್ಯದ ಸಮಸ್ಯೆಗೆ ಕೂಡ ಇದು ಕಾರಣ ಆಗುತ್ತಿದೆ. ಅನೇಕ ಜನ ಸಂಶೋಧನೆಯಲ್ಲಿ ಈ ವಿಷಯ ನಮಗೆ ಹೇಳಿದ್ದಾರೆ. ಮೂಲವಾಗಿ ಏನಿದು ಆಕ್ಸಲೇಟ್, ಇದರಿಂದ ನಮ್ಮ ಆರೋಗ್ಯಕ್ಕೆ ಆಗುವ ನಷ್ಟ ಏನು, ಈ ವಿವರಗಳನ್ನು ಇವಾಗ ತಿಳಿದುಕೊಳ್ಳೋಣ. ಆಕ್ಸಲೇಟ್ ಅನ್ನೋದು ಬಹಳ ಸಣ್ಣ ಮಾಲಿಕ್ಯೂಲ್. ಇದು ಆಕ್ಸಲಿಕ್ ಆಸಿಡ್ ಪ್ಲಸ್ ಒಂದು ಮಿನರಲ್ ಜೊತೆಗೆ ಸಹಜವಾಗಿ ಏರ್ಪಡುತ್ತದೆ. ಉದಾಹರಣೆಗೆ ನಮ್ಮ ಕಿಡ್ನಿ ಸ್ಟೋನ್ ಕೇಸ್ ನಲ್ಲಿ ನೋಡಿದಾಗ ಆ ಸ್ಟೋನ್ ಒಳಗಡೆ ಕ್ಯಾಲ್ಸಿಯಂ ಆಕ್ಸಲೇಟ್ ಹೆಚ್ಚಾಗಿ ಇರುವುದನ್ನು ನಾವು ಗಮನಿಸಬಹುದು. ಅಂದ್ರೆ ಇಲ್ಲಿ ಆಕ್ಸಲಿಕ್ ಆಸಿಡ್ ಪ್ಲಸ್ ಕ್ಯಾಲ್ಸಿಯಂ ಸಾಧ್ಯವಾಗುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಈ ಆಕ್ಸಲೇಟ್ ನಮ್ಮ ದೇಹಕ್ಕೆ ಪೋಷಕಾಂಶವು ಸರಿಯಾಗಿ ಸಿಗದೆ ಮಾಡುವುದರಲ್ಲಿ ಮುಖ್ಯ ಪಾತ್ರ ಮಾಡುತ್ತದೆ. ನಮ್ಮ ದೇಹದಲ್ಲಿ 60% ಆಕ್ಸಲೇಟ್ ನಮ್ಮ ಬಾಡಿ ಒಳಗಡೆ ತಯಾರಾಗುವ ಮೆಟಾಬಾಲಿಕ್ ವೇಸ್ಟ್ ನಿಂದ ಬರುವ ಅವಕಾಶ ಇರುತ್ತದೆ. ಈಗ ಉಳಿದ 40% ಮಾತ್ರ ನಾವು ಸೇವಿಸುವಂತಹ ಈ ಪ್ಲಾಂಟ್ ಫುಡ್ ನಿಂದ ಬರುತ್ತದೆ. ಕೆಲವು ರೀತಿಯ ಸಸ್ಯಗಳಲ್ಲಿ ಆಕ್ಸಲೇಟ್ ಮಟ್ಟವು ಬಹಳ ಹೆಚ್ಚಿರುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ 60 ಪಾಲಕ ಸೊಪ್ಪನ್ನು ಜ್ಯೂಸ್ ಮಾಡಿ ಕುಡಿದರೆ ನಮ್ಮ ದೇಹಕ್ಕೆ ಸುಮಾರು 1500 mg ಆಕ್ಸಲೇಟ್ ಸ್ವೀಕರಿಸಿದರೆ ಇದು ನಮ್ಮ ದೇಹ ಸ್ವೀಕರಿಸುವ ಆಕ್ಸಲೇಟ್ ಲಿಮಿಟ್ ಗಿಂತ 30 ಹೆಚ್ಚು ಅಂತ ಹೇಳುವ ಅಗತ್ಯವಿರುತ್ತದೆ. ಇದನ್ನು ನೋಡಿದಾಗ ನಮ್ಮ ದೇಹದಲ್ಲಿ ಆಕ್ಸಲೇಟ್ ಕಂಟೆಂಟ್ ವಿಪರೀತವಾಗಿ ಹೆಚ್ಚಾಗುವುದಕ್ಕೆ ಈ ಹಸಿ ತರಕಾರಿಗಳು ಕಾರಣ ಆಗುತ್ತಿವೆ ಅಂತ ನಾವು ಹೇಳಬಹುದು. ಈ ವಿಷಯವನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ಹೇಳಿದ್ರೆ ತರಕಾರಿಗಳನ್ನು, ಎಲೆಗಳನ್ನು ಹಸಿಯಾಗಿ ತಿನ್ನುವುದಕ್ಕಿಂತ ಶುಭ್ರವಾಗಿ ರುಚಿಯಾಗಿ ಅಡುಗೆ ಮಾಡಿ ತಿನ್ನುವುದು ಆರೋಗ್ಯ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಆಕ್ಸಲೇಟ್ ವಿಷಯದಲ್ಲಿ ನಾವು ಅಲರ್ಟ್ ಆಗಿದ್ರೆ ಸಾಕು, ಅನೇಕ ಆರೋಗ್ಯ ಸಮಸ್ಯೆಯಿಂದ ರಿವರ್ಟ್ ಮಾಡುವ ಅವಕಾಶವೂ ಇರುತ್ತದೆ. ಥ್ಯಾಂಕ್ ಯು.